हलो गायस् नानु निम्म नाविंदु द्वितीय पियुसी कन्नडद एंटने वंदु गद्य भागक्के बंदिद्देवे गद्य भागद हेसरु हळ्ळिय चहा होटेल्गळु सो गायस् नावु इंदिन वीडियोदल्लि ई वंदु गद्य भागद इंपार्टेंट नोट्स अथवा एल्ल वंदु नोट्स ना नोडोण सो गायस् बन्नि वीडियोन स्टार्ट माडोण वीडियो स्टार्ट माडोक्किंत मोदलु नीवु इन्नु नम्म चानल्गे होस व्यूवर् आगिद्दल्लि प्लीज कड़े का रेड कलर सब्सक्राइब बटन क्ली पकदली कालन आल प्रेसमी फ्रेंड्स ऐके नावे वोस वीडियो अपलोड अदर नोटिफिकेशन निम्हेलिंत मदलू सो गे नमू इंस्टग्राम कूड़ा फॉलोबू इंस्टग्राम लिंक नानु डिस्क्रिप्शन को सो नहीं डैरेक्टी फॉलो कूड़ाबू सो गायस् बनी वीडियोन स्टार्ट सो गायस् बनी अभ्यास प्रश्न उत्तर नोड़ो सो गायस् ना मोदलिगे रोमन अंकि ओंदु अंकद प्रश्नेगळु अथवा ओंदु वाक्यदल्लि उत्तरिसि एंब प्रश्नेगळ उत्तरगळन्नु नोडोण सो गायस् मोदलने ओंदु प्रश्नेयन्न नोडोण कलियुगद अमृत यावुदु सो गायस् इदर ओंदु उत्तर हळ्ळिय होटेल्गळल्लि सिगुव चहावे कलियुगद अमृत सो गायस् एरडने ओंदु प्रश्नेयन्न नोडोण मूरु कालिन कुर्चि एल्लिदे सो गायस् इदर ओंदु उत्तर मूरु कालिन कुर्चिगळु हळ्ळिय चहा होटेल्गळल्लिरुत्तवे सो गायस् ईग मूरने ओंदु प्रश्ने एत्तुगळु गक्केंदु एल्लि निल्लुत्तवे सो गायस् इदर ओंदु उत्तर एत्तुगळु गक्केंदु चहा होटेल्गळ मुंदे निल्लुत्तवे फ्रेंड्स सो फ्रेंड्स नाल्कने ओंदु प्रश्ने बायि चपल यारिगे जास्ति इरुत्तदे सो गायस् इदर ओंदु उत्तर वृद्धरिगे बायि चपल जास्ति इरुत्तदे फ्रेंड्स सो गायस् ईग नावु ऐदने ओंदु प्रश्नेयन्न नोडोण ಲೇಖಕರ ದೃಷ್ಟಿಯಲ್ಲಿ ಹಳ್ಳಿಯ ಚಹದ ಅಂಗಡಿ ಹೇಗೆ ಕಂಡಿದೆ ಸೋ ಗೈಸ್ ಇದರ ಒಂದು ಉತ್ತರ ಲೇಖಕರ ದೃಷ್ಟಿಯಲ್ಲಿ ಹಳ್ಳಿಯ ಚಹಾ ಹೋಟೆಲ್ಗಳೆಂದರೆ ವಾರ್ತಾ ಇಲಾಖೆ ಇದ್ದಂತೆ ಸೋ ಗೈಸ್ ಈಗ ಆರನ ಒಂದು ಪ್ರಶ್ನೆನ ನೋಡೋಣ ಯಾರ ಬಗ್ಗೆ ಮುಖರ್ಜಯ ದೂರನ್ನು ಹಳ್ಳಿಗರು ಕೊಡುತ್ತಾರೆ ಸೋ ಗೈಸ್ ಇದರ ಒಂದು ಉತ್ತರ ಹೆಡ್ ಮಾಸ್ಟರ್ರ ಬಗ್ಗೆ ಮುಖರ್ಜಿ ದೂರನ್ನು ಹಳ್ಳಿಗರು ಕೊಡುತ್ತಾರೆ ಫ್ರೆಂಡ್ಸ್ ಸೋ ಗೈಸ್ ಏಳನ ಒಂದು ಪ್ರಶ್ನೆನ ನೋಡೋಣ ಕಲ್ಲಪ್ಪನವರ ಗೂಡ ಪ್ರಶ್ನೆ ಯಾವುದು ಸೋ ಗೈಸ್ ಇದರ ಒಂದು ಉತ್ತರ ಶಿವಶರಣಪ್ಪನಿಗೆ ಅಷ್ಟು ಸುಂದರ ಹೆಂಡತಿ ಯಾಕಿರಬೇಕೆಂಬುದು ಕಲ್ಲಪ್ಪನವರ ಗೂಡ ಪ್ರಶ್ನೆ ಫ್ರೆಂಡ್ಸ್ ಸೋ ಗೈಸ್ ಈಗ ಎಂಟನೇ ಒಂದು ಪ್ರಶ್ನೆನ ನೋಡೋಣ ಲೋಕಲ್ ಸುದ್ದಿಗಳಿಗೆ ಎಲ್ಲಿ ಪ್ರಾಶಸ್ತ್ಯವಿದೆ ಸೋ ಗೈಸ್ ಇದರ ಒಂದು ಉತ್ತರ ಹಳ್ಳಿಯ ಹೋಟೆಲ್ಗಳಲ್ಲಿ ಲೋಕಲ್ ಸುದ್ದಿಗಳಿಗೆ ಮಹತ್ವ ಹೆಚ್ಚು ಫ್ರೆಂಡ್ಸ್ ಸೋ ಫ್ರೆಂಡ್ಸ್ ಒಂಬತ್ತನೇ ಒಂದು ಪ್ರಶ್ನೆ ಲೇಖಕರು ಹೇಳುವ ಹಳ್ಳಿಯ ಹೋಟೆಲಿನ ಹೆಸರೇನು ಸೋ ಗೈಸ್ ಇದರ ಒಂದು ಉತ್ತರ ಲೇಖಕರು ಹೇಳಿರುವ ಹಳ್ಳಿಯ ಹೋಟೆಲಿನ ಹೆಸರು ಚಂದ್ರಭವನ ಸೋ ಗೈಸ್ ಹತ್ತನೇ ಒಂದು ಪ್ರಶ್ನೆನ ನೋಡೋಣ ಯಾವುದಕ್ಕೆ ಭೇಟಿ ಕೊಡಬೇಕೆಂದು ಲೇಖಕರು ಹೇಳುತ್ತಾರೆ ಸೋ ಗೈಸ್ ಇದರ ಒಂದು ಉತ್ತರ ಸಮೀಪದ ಹಳ್ಳಿಯ ಚಹ ಫಳಾರದ ಅಂಗಡಿಗೆ ಭೇಟಿ ಕೊಡಬೇಕೆಂದು ಲೇಖಕರು ಹೇಳಿದ್ದಾರೆ ಫ್ರೆಂಡ್ಸ್ ಸೋ ಗೈಸ್ ನಾವು ಇಲ್ಲಿಯವರೆಗೆ ಒಂದು ಅಂಕದ ಎಲ್ಲ ಒಂದು ಪ್ರಶ್ನೆಗಳ ಉತ್ತರವನ್ನು ಕಂಡುಕೊಂಡಿದ್ದೇವೆ ಈಗ ನಾವು ರೋಮನಂಕಿ ಎರಡು ಎರಡು ಅಂಕಗಳ ಪ್ರಶ್ನೆಗಳು ಅಥವಾ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಎಂಬ ಪ್ರಶ್ನೆಗಳ ಉತ್ತರವನ್ನು ನೋಡೋಣ ಸೊ ಗೈಸ್ ಮೊದಲನೇ ಒಂದು ಪ್ರಶ್ನೆನ ನೋಡೋಣ ಪಟ್ಟಣದ ಹೋಟೆಲಿನ ಕಟ್ಟಡ ಹೇಗಿದೆ ಸೊ ಗೈಸ್ ಇದರ ಒಂದು ಉತ್ತರ ಪಟ್ಟಣದ ಹೋಟೆಲುಗಳಲ್ಲಿ ಮನವನ್ನಾಕರ್ಷಿಸುವ ಭವ್ಯವಾದ ಕಟ್ಟಡಗಳಿವೆ ನಡೆದರೆ ಕಾಲು ಜಾರುವ ಫರಸಿಯ ನೆಲವಿದೆ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಈಗ ಎರಡನೇ ಒಂದು ಪ್ರಶ್ನೆ ಹಳ್ಳಿಯ ಚಹದ ಅಂಗಡಿ ಎಂದರೆ ಹೇಗಿರುತ್ತದೆ ಸೊ ಗೈಸ್ ಇದರ ಒಂದು ಉತ್ತರ ಹಳ್ಳಿಯ ಚಹಾ ಅಂಗಡಿಯಲ್ಲಿ ಮುರುಕು ಬೆಂಚು ಇರುತ್ತವೆ ಮತ್ತು ಮೂರು ಕಾಲಿನ ಕುರ್ಚಿಗಳಿದ್ದು ನೋಡಲು ಆಕರ್ಷಕವಾಗಿರುವುದಿಲ್ಲ ಸೊ ಫ್ರೆಂಡ್ಸ್ ಈಗ ಮೂರನೇ ಒಂದು ಪ್ರಶ್ನೆ ಈ ದೇಶದಲ್ಲಿ ಭಾವೈಕ್ಯತೆ ಎಲ್ಲಿದೆ ಸೊ ಗೈಸ್ ಇದರ ಒಂದು ಉತ್ತರ ಎಲ್ಲ ವರ್ಗದ ಎಲ್ಲ ಜಾತಿಯ ಎಲ್ಲ ವಯಸ್ಸಿನ ಜನರು ಒಂದೆಡೆ ಕಲಿಯುವ ಜಾಗವೆಂದರೆ ಹಳ್ಳಿಯ ಚಹಾ ಹೋಟೆಲ್ಗಳು ಆದ್ದರಿಂದ ಈ ದೇಶದಲ್ಲಿ ನಿಜವಾದ ಭೌಗೋಳಿಕತೆ ಎಂಬುದು ಹಳ್ಳಿಯ ಹೋಟೆಲ್ಗಳಲ್ಲಿ ಮಾತ್ರ ಇರುತ್ತದೆ ಎಂದು ಲೇಖಕರ ಅಭಿಪ್ರಾಯವಾಗಿದೆ ಫ್ರೆಂಡ್ಸ್ ಸೊ ಗೈಸ್ ನಾಲ್ಕನೇ ಒಂದು ಪ್ರಶ್ನೆನ ನೋಡೋಣ ರೋಗಿಗಳ ಹಾಗೂ ಪತ್ತೆ ಮಾಡುವವರ ಜಿದ್ದು ಎಂತಹದು ಸೊ ಗೈಸ್ ಇದರ ಒಂದು ಉತ್ತರವನ್ನು ನೋಡೋಣ ರೋಗಿಗಳು ಮತ್ತು ಪತ್ತೆ ಮಾಡುವವರು ಹೇಗೋ ತಮ್ಮ ಕಾಯಿಲೆ ವಾಸಿಯಾಗೋ ಹೀಗೋ ಸಾಯುತ್ತೇವೆ ಆದ್ದರಿಂದ ಖರೀದಿದ್ದನ್ನು ತಿಂದೇ ಸಾಯುತ್ತೇವೆ ಎನ್ನುವ ಜಿದ್ದು ಅವರದಾಗಿದೆ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಐದನೇ ಒಂದು ಪ್ರಶ್ನೆ ಗಿಡ್ಡ ಮಾಸ್ತರು ಶಾಲೆಯಲ್ಲಿ ಹುಡುಗಿಯರಿಗೆ ಏಕೆ ಹೊಡೆಯುತ್ತಾರೆ ಸೊ ಗೈಸ್ ಇದರ ಒಂದು ಉತ್ತರ ಮನೆಯಲ್ಲಿ ಹೆಂಡತಿಯ ಕಾಟ ತುಂಬ ಇರುವುದರಿಂದ ಗಿಡ್ಡ ಮಾಸ್ತರರು ಶಾಲೆಯಲ್ಲಿ ಮಕ್ಕಳಿಗೆ ಹೊಡೆಯುತ್ತಾರೆ ಫ್ರೆಂಡ್ಸ್ ಸೊ ಗೈಸ್ ಈಗ ನಾವು ಆರನೇ ಒಂದು ಪ್ರಶ್ನೆನ ನೋಡೋಣ
ಹಳ್ಳಿಗರ ಆಕ್ಷೇಪದ ವಿಷಯ ಯಾವುದು? ಸೊಗಸಿದರ ಒಂದು ಉತ್ತರವನ್ನು ನೋಡೋಣ. ವಿಧವೆಯಾದ ಅಕ್ಕ ಅವರು ಏಕೆ ಅಷ್ಟು ಬೆಳ್ಳಗಿನ ಸೀರೆ ಉಡಬೇಕು ಎಂಬುದು ಅವರ ಜಿಜ್ಞಾಸೆಯ ವಿಷಯ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಏಳನೇ ಒಂದು ಪ್ರಶ್ನೆ, ಸುದ್ದಿಯ ಸೂರಪ್ಪನಾದ ಭರಮಣ್ಣ ಗೊಂಬೆಯನ್ನು ಹೇಗೆ ವರ್ಣಿಸುತ್ತಾನೆ? ಸೊ ಗೈಸ್, ಇದರ ಉತ್ತರವನ್ನು ನೋಡೋಣ. ಈ ಸುದ್ದಿಯ ಸೂರಪ್ಪ ತಾನು ಪಟ್ಟಣಕ್ಕೆ ಹೋದಾಗ ಶೋರೂಮ್ನ ಎದುರಿಗೆ ನಿಲ್ಲಿಸಿದ ಹೆಣ್ಣು ಗೊಂಬೆಯನ್ನು ಏವೆಯಕ್ಕಿದೆ ನೋಡಿದ್ದಾಗಿಯೋ ಏನು ಹೇಳಪ್ಪ ಅದು ಕೈ ತೊಳೆದು ಅದನ್ನು ಮುಟ್ಟಬೇಕು ಎಂಬಂತಿತ್ತೆಂದು ವರ್ಣಿಸಿದ್ದಾನೆ ಫ್ರೆಂಡ್ಸ್. ಸೊ ಗೈಸ್, ನಾವು ಇಲ್ಲಿಯವರೆಗೆ ಒಂದು ಅಂಕಿಯ ಮತ್ತು ಎರಡು ಅಂಕಿಯ ಎಲ್ಲ ಒಂದು ಪ್ರಶ್ನೆಗಳ ಉತ್ತರವನ್ನು ಕಂಡುಕೊಂಡಿದ್ದೇವೆ. ಈಗ ನಾವು ನಾಲ್ಕು ಅಂಕಗಳ ಪ್ರಶ್ನೆಗಳು ಅಂದರೆ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಎಂಬ ಪ್ರಶ್ನೆಗಳ ಉತ್ತರವನ್ನು ನೋಡೋಣ. ಸೊ ಗೈಸ್, ಮೊದಲನೇ ಒಂದು ಪ್ರಶ್ನೆನ ನೋಡೋಣ. ಹಳ್ಳಿಯ ಚಹದ ಅಂಗಡಿಯನ್ನು ಪರಿಚಯಿಸಿ. ಸೊ ಗೈಸ್, ಇದರ ಒಂದು ಉತ್ತರವನ್ನು ನೋಡೋಣ. ಹಳ್ಳಿಯ ಚಹದ ಅಂಗಡಿಗಳು ಹಳ್ಳಿಗರ ಪಾಲಿಗೆ ಎಲ್ಲ ಅರ್ಥದಲ್ಲಿಯೂ ಮನೋರಂಜನಾ ಕೇಂದ್ರಗಳು. ನೋಡಲು ಮುರುಕಲು ಟೇಬಲ್ಲು ಮೂರು ಕಾಲಿನ ಕುರ್ಚಿಗಳಲ್ಲಿದ್ದರೂ ಅಲ್ಲಿನ ಚಹವು ಅಮೃತಕ್ಕೆ ಸಮಾನವಾದುದು. ಅಲ್ಲಿ ಮಾಣಿಯಿಂದ ಸಿಗುವ ಉಪಚಾರ ಮನೆಯಲ್ಲಿ ಹೆಂಡತಿಯಿಂದಲೂ ದೊರಕದು. ಎಲ್ಲ ವರ್ಗದ ಜನರಿಗೂ ಅವರವರದೇ ಆದ ರೀತಿಯಲ್ಲಿ ಈ ಹೋಟೆಲುಗಳು ಆಕರ್ಷಣೆಯ ಕೇಂದ್ರ. ಹಿರಿಯರು, ಕಿರಿಯರು, ರೈತರು, ವಯೋವೃದ್ಧರು, ರೋಗಿಗಳು, ಶಿಕ್ಷಕರು, ಗುತ್ತಿಗೆದಾರರು ಎಲ್ಲರೂ ಇಲ್ಲಿನ ಚಹಾ ಮತ್ತು ಫಳಾರಗಳನ್ನು ಸವಿಯುವವರೇ. ಇದು ಒಂದು ರೀತಿಯಲ್ಲಿ ಸುದ್ದಿಗಳನ್ನು ಹುಟ್ಟು ಹಾಕುವ ಮತ್ತು ಬಿತ್ತರಿಸುವ ವಾರ್ತಾಭವನವಿದ್ದಂತೆ. ಅಲ್ಲಿ ದೊರೆಯುವ ಸುಖ ಸಂತೋಷಗಳು ಯಾವ ಸ್ವರ್ಗದಲ್ಲಿಯೂ ಸಿಗಲಾರವೆಂದು ಲೇಖಕರು ಅಭಿಪ್ರಾಯಪಟ್ಟಿರುವುದನ್ನು ನೆನಪಿಸಿಕೊಳ್ಳಬಹುದು ಫ್ರೆಂಡ್ಸ್. ಸೊ ಗೈಸ್, ಎರಡನೇ ಒಂದು ಪ್ರಶ್ನೆನ ನೋಡೋಣ. ಪಟ್ಟಣದ ಚಹಾದ ಅಂಗಡಿಗಳು ಹೇಗಿರುತ್ತವೆ? ಸೊ ಗೈಸ್, ಇದರ ಒಂದು ಉತ್ತರ, ಪಟ್ಟಣದ ಹೋಟೆಲ್ಗಳು ಭವ್ಯ ಕಟ್ಟಡಗಳನ್ನು ಹೊಂದಿ ಮನವನ್ನು ಆಕರ್ಷಿಸುವಂತಿರುತ್ತವೆ. ನಡೆದರೆ ಜಾರುವ ನುಣುಪಾದ ನೆಲ, ಕುಳಿತುಕೊಳ್ಳಲು ಮೆತ್ತನೆಯ ಕುರ್ಚಿಗಳು, ಬಣ್ಣ ಬಣ್ಣದ ಟೇಬಲುಗಳು, ತಿರುಗುವ ಫ್ಯಾನುಗಳು, ಈ ಎಲ್ಲರಿಂದ ನಾಜೂಕಾದ ಹೆಣ್ಣಿನ ರೀತಿ ಕಾಣುತ್ತದೆ. ಆದರೆ ಅಲ್ಲಿ ಸಿಗುವ ತಿಂಡಿಗಳನ್ನು ತಿನ್ನುವುದೇ ಕಷ್ಟ. ಅದು ಯಾವಾಗ ತಯಾರಾದುದೆಂದು ಯಾರಿಗೂ ತಿಳಿಯದು. ಮಾಣಿಗಳು ಸಮವಸ್ತ್ರ ಧರಿಸಿ ಯಂತ್ರಗಳಂತೆ ಕರ್ತವ್ಯ ನಿರ್ವಹಿಸುತ್ತಾರೆ. ನೆಮ್ಮದಿಯಾಗಿ ಸ್ವಲ್ಪ ಹೊತ್ತು ಕುಳಿತು ತಿಂಡಿ ತಿನ್ನಲು ಅಲ್ಲಿ ಅವಕಾಶವಿರುವುದಿಲ್ಲ. ಗಿಜಿಗಿಜಿ ಗುಟ್ಟುವ ಜನ, ನಾವು ಕುಳಿತು ಸ್ಥಳವನ್ನಾಕ್ರಮಿಸಲು ನಮ್ಮ ಎದೆಯ ಮೇಲೆ ನಿಂತಂತೆ ಕಾದಿರುತ್ತಾರೆ. ಹೀಗಾಗಿ ಪಟ್ಟಣದಲ್ಲಿ ಹೋಟೆಲುಗಳಿಗೆ ಹೋಗುವುದೆಂದರೆ ಬೇಸರದ ಸಂಗತಿ ಫ್ರೆಂಡ್ಸ್. ಸೊ ಗೈಸ್, ಈಗ ಮೂರನೇ ಒಂದು ಪ್ರಶ್ನೆನ ನೋಡೋಣ. ಹಳ್ಳಿ ಮತ್ತು ಪಟ್ಟಣದ ಹೋಟೆಲುಗಳ ಮಾಣಿಗಳನ್ನು ಕುರಿತು ಬರೆಯಿರಿ. ಸೊ ಗೈಸ್, ಇದರ ಒಂದು ಉತ್ತರವನ್ನು ನೋಡೋಣ. ಆ ಹಳ್ಳಿಯ ಹೋಟೆಲುಗಳಲ್ಲಿರುವ ಮಾಣಿಗಳ ಉಪಚಾರ ಮರೆಯಲಾಗದ್ದು. ಅವರು ಗ್ರಾಹಕರ ವಿಚಾರದಲ್ಲಿ ತೋರಿಸುವ ಪ್ರೀತಿ, ಅದರ ಆತಿಥ್ಯಗಳು ಯಾವ ಹೆಂಡತಿಯಿಂದಲೂ ಗಂಡಂದಿರಿಗೆ ದೊರಕದು. ಒಂದನ್ನು ತಿಂದು ಮುಗಿಸುವ ವೇಳೆಗೆ ಮತ್ತೊಂದು ತಿಂಡಿಯನ್ನು ತಂದು ಎದುರಿಗಿಟ್ಟು ನಿಮಗಾಗಿಯೇ ಮಾಡಿದ್ದು ಎಂದು ಉಪಚರಿಸುತ್ತಾರೆ. ಯಾರಿಗೂ ಅದನ್ನು ನಿರಾಕರಿಸುವ ಮನಸ್ಸೇ ಬರುವುದಿಲ್ಲ. ಪೇಟೆಯ ಮಾಣಿಗಳು ಸಮವಸ್ತ್ರ ಧರಿಸುವ ಯಂತ್ರಗಳಂತಿರುತ್ತಾರೆ. ತಿಂಡಿ ಏನೇನಿದೆ ಎಂದು ಕೇಳಿದಾಕ್ಷಣ ಯಾವುದೂ ಗೊತ್ತಾಗದ ಹಾಗೆ ಒದರುತ್ತಾರೆ. ಅವರು ತಂದುಕೊಡುವ ತಿಂಡಿಗಳು ಎಂದು ತಯಾರಾದುದೆಂಬ ಮಾಹಿತಿ ಸ್ವಂತ ಅವರಿಗೇ ಇರುವುದಿಲ್ಲ ಫ್ರೆಂಡ್ಸ್. ಸೊ ಗೈಸ್, ನಾಲ್ಕನೇ ಒಂದು ಪ್ರಶ್ನೆನ ನೋಡೋಣ. ಹಳ್ಳಿಗರು ಹೊತ್ತನ್ನು ಹೇಗೆ ಕಳೆಯುತ್ತಾರೆ ವಿವರಿಸಿ. ಸೊ ಗೈಸ್, ಇದರ ಒಂದು ಉತ್ತರವನ್ನು ನೋಡೋಣ. ಹಳ್ಳಿಗರಿಗೆ ಚಹಾ ಹೋಟೆಲುಗಳು ಮನೋರಂಜನಾ ಕೇಂದ್ರಗಳಿದ್ದಂತೆ. ಚಹಾ ಕುಡಿಯಲು, ತಿಂಡಿ ತಿನ್ನಲು ಮಾತ್ರ ಜನ ಇಲ್ಲಿಗೆ ಬರುವುದಿಲ್ಲ. ಮಾಡಲು ಕೆಲಸವಿಲ್ಲದವರು, ಕೆಲಸವಿದ್ದರೂ ಮಾಡುವ ಮನಸ್ಸಿಲ್ಲದವರು, ಹೊತ್ತು ಹೋಗದವರು ಎಲ್ಲರೂ ಇಲ್ಲಿ ಸೇರುತ್ತಾರೆ. ಕೆಲವರು ಚಹಾ ಕುಡಿಯುತ್ತಾ ಇಡೀ ದಿನ ಕೇರಂ ಆಡುತ್ತಾ ಕುಳಿತರೆ ಉಳಿದ ವರ್ಗದ ಜನರು ದಿನದ ಐದಾರು ತಾಸುಗಳನ್ನಾದರೂ ಚಹಾ ಫಳಾರದ ಅಂಗಡಿಯಲ್ಲಿ ಕಳೆಯುತ್ತಾರೆ. ತಿನ್ನುವ ಚಪಲ ಮಾತಿನ ಚಪಲ ಎಲ್ಲವೂ ಇಲ್ಲಿ ಇರುತ್ತದೆ. ಅಲ್ಲಿ ಕುಳಿತು ಊರ ಮೂಲೆ ಮೂಲೆ ಸುದ್ದಿಗಳನ್ನು ಸಂಗ್ರಹಿಸುವುದು, ಬಿತ್ತರಿಸುವುದು ನಡೆಸುತ್ತಾರೆ. ಕಾಲು ಬಿಟ್ಟ ಕಥೆಯಂತೆ ಊರ ಸುತ್ತು ತಿರುಗಾಡದ ಗಂಡಸರಿಗೆ ಸಾಮಾಜಿಕ ವಿಷಯಗಳ ಬಗ್ಗೆ ಮಾತನಾಡಲು ಹೋಟೆಲುಗಳೇ ಪ್ರಶಸ್ತವಾದ ಸ್ಥಳ ಫ್ರೆಂಡ್ಸ್. ಸೊ ಗೈಸ್, ಐದನೇ ಒಂದು ಪ್ರಶ್ನೆನ ನೋಡೋಣ. ಹಳ್ಳಿಯ ಹೋಟೆಲುಗಳಲ್ಲಿ ಬಂದ ನವೀನತೆಯ ಕುರಿತು ಬರೆಯಿರಿ. ಸೊ ಗೈಸ್, ಇದರ ಒಂದು ಉತ್ತರವನ್ನು ನೋಡೋಣ. ಹಳ್ಳಿಯ ಹೋಟೆಲುಗಳಲ್ಲಿ ಸಿನಿಮಾ ತಾರೆಯರು ದೇವತೆಗಳಂತೆ ಕಾಣಿಸಿಕೊಂಡು
ಆಧುನೀಕರಣಕ್ಕೆ ಕಾರಣರಾಗುತ್ತಾರೆ. ಐಶ್ವರ್ಯ ರೈ, ಹೇಮಾ ಮಾಲಿನಿ, ಧರ್ಮೇಂದ್ರ ಕ್ಯಾಲೆಂಡರುಗಳು ಅಲ್ಲಿ ಶೋಭಿಸುವಷ್ಟು. ನವೀನತೆಯ ಗಾಳಿ ಹಳ್ಳಿಯ ಚಹಾಫಳಾರದ ಅಂಗಡಿಗಳಲ್ಲಿ ಬೀಸುತ್ತಿದೆ. 20 ವರ್ಷಗಳ ಹಿಂದೆ ಜನರನ್ನು ತಣಿಸಲು ಗ್ರಾಮಾಫೋನ್ ರೆಕಾರ್ಡುಗಳಿದ್ದವು. ಇಂದು ಅವುಗಳ ಜಾಗದಲ್ಲಿ ಟಿವಿ, ರೇಡಿಯೋ, ಸ್ಟೀರಿಯೋ, ಟೇಪ್ ರೆಕಾರ್ಡ್ಗಳು ಪ್ರೋಸ್ತ್ರೋಗಳ ಕರ್ಣಪಟಲವನ್ನು ಹರಿದು ಬಿಡುವಂತೆ ದಾಳಿಯಿಟ್ಟಿವೆ. ತರುಣರು ಹೊಸ ಹಾಡುಗಳನ್ನು ಕೇಳುತ್ತಾ ಗುನುಗುತ್ತಿದ್ದಾರೆ. ವೃದ್ಧರು ಕುಳಿತು ತಲೆದೂಗುವಂತಹ ವಾತಾವರಣ ಅಲ್ಲಿ ಕಾಣಿಸಿಕೊಂಡಿದೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ವಿಡಿಯೋ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕೆಳಗೆ ಕಮೆಂಟ್ ಮಾಡಿ. ಸೊ ಫ್ರೆಂಡ್ಸ್, ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಗೆಳೆಯರಿಗೆ ಕೂಡ ಶೇರ್ ಮಾಡಿ, ಏಕೆಂದರೆ ಅವರಿಗೂ ಕೂಡ ಈ ಒಂದು ವಿಡಿಯೋದ ಮೂಲಕ ಉಪಯೋಗವಾಗಬಹುದು. ಸೊ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.